ಡಿಸೆಂಬರ್ 26 ಅನುದಿನದ ಪರಲೋಕಮನ್ನ. ಈ ದಿನದ ದೇವರ ವಾಕ್ಯ, ಯಹೋವನು ಅವನನ್ನು, ಇದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ವಿಮೋಚನಾ ಕಾಂಡ 4:2. ಯಾವನನ್ನಾದರೂ ಕರ್ತನು ಅತಿ ಹೆಚ್ಚಾಗಿ ತನ್ನ ಆಶೀರ್ವಾದದಾಯಕ ಸೇವೆಯಲ್ಲಿ ಉಪಯೋಗಿಸುವುದಾದರೆ, ಆ ಸೇವೆಗೆ ಅವನು ಸಮರ್ಥನಾಗಿರಲು ತನ್ನನ್ನು ಹೆಚ್ಚು ಹೆಚ್ಚಾಗಿ ಆ ಸೇವೆಗೆ ಅಂಟಿಕೊಂಡಿರಲು ಪ್ರಯತ್ನಿಸಲಿ. ಆತನು ದೇವರ ಅತಿ ಪ್ರೀತಿಯ ಮತ್ತು ಗೌರವ ಸ್ಥಾನದ ಸೇವಕನಾಗಿರುವ ಮೋಶೆಯಂತೆ ದೀನ ಸ್ವಭಾವ, ಧೈನ್ಯತೆ, ಬಲ ಹಾಗೂ ತನ್ನನ್ನು ದೇವರಿಗಾಗಿ ಮೀಸಲಾಗಿಟ್ಟು ಉತ್ಸಾಹದಿಂದ ಸೇವೆ ಸಲ್ಲಿಸಲಿ. ಬುದ್ಧಿಯುಳ್ಳ ಮನೆವಾರ್ತೆಯವನು ತನ್ನ ಪ್ರಾಕೃತವಾಗಿರುವ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಿ ಕಾಯುವವನಾಗಿ ಸ್ವಾಭಾವಿಕವಾಗಿ ಹೊಂದದೇ ಇರುವ ಸಾಮರ್ಥ್ಯಕ್ಕಾಗಿ ಕಳವಳ ಪಡದೆ ಕರ್ತನನ್ನು ಸೇವಿಸಲಿ. ಹೀಗಿರುವಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬನೂ ದೀನ ಸ್ವಭಾವ ಉಳ್ಳವನಾಗಿ ಕರ್ತನ ಪ್ರೀತಿಗಾಗಿ ಉತ್ಸಾಹ ಭರಿತರಾಗಿ ಆತನ ಸೇವೆಯನ್ನು ಮಾಡೋಣ. ಜೊತೆಗೆ ನಂಬಿಕೆಯಿಂದ ಆತನ ಶಕ್ತಿಯ ಮೇಲೆ ಆಧಾರಗೊಂಡು ನಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಹದವಾದ ಸ್ಥಿತಿಯಲ್ಲಿಟ್ಟುಕೊಂಡು ದೇವರು ಯಾವ ಸೇವೆಗಾಗಿ ನಮ್ಮನ್ನು ನೇಮಿಸಿರುವನೋ ಆ ಸೇವೆಯನ್ನು ಆತನಿಗೆ ಮೆಚ್ಚುಗೆಯಾಗುವಂತೆ ಮಾಡೋಣ.